ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ವತಿಯಿಂದ ಮತ್ತು ನಮ್ಮ ಕುಟುಂಬ ವತಿಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಜನಾರ್ದನ್ ರೆಡ್ಡಿ ಅವರಿಗೆ ಕುರುಬ ಸಮುದಾಯದ ಹಿರಿಯ ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ಪ್ರಚಾರವನ್ನು ಮಾಡುವುದು ಅವರಿಗೆ ಒಂದು ಅಭ್ಯಾಸ. ಅದಕ್ಕಾಗಿ ನಾನು ಇವರೆಲ್ಲರ ಆಶೀರ್ವಾದ ತಗೊಳ್ಳಿಕ್ಕೆ ಇವತ್ತು ನಾನು ಬಂದಿದ್ದೀನಿ. ಬೆಲಕಟ್ಟ ಗ್ರಾಮದ ಜನರು ಅವರ ಮನೆಯ ಮಗಳಂತೆ ಭಾವಿಸಿ ಪ್ರೀತಿಯನ್ನು ತೋರಿಸಿ ನನ್ನ ಸ್ವಾಗತಿಸಿದ್ದು ನನಗೆ ತುಂಬ ಸಂತೋಷ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಡಿಸೆಂಬರ್ 25 ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಎಲ್ಲ ವಿಷಯಗಳನ್ನು ಬೆಂಗಳೂರಲ್ಲಿ ಎಲ್ಲ ಹೇಳಿದ್ದಾರೆ. ನಮಗೆ ಜನರೇ ದೇವರು, ಅವರ ಆಶೀರ್ವಾದ ಒಂದು ಇದ್ದರೆ ಸಾಕು, ನಾವು ಗೆದ್ದೇ ಗೆದ್ದೆ. ಅವರ ಆಶೀರ್ವಾದ ನಿಮ್ಮ ಸಹಕಾರ ಇರಲಿ. ನಾವು ಗಂಗಾವತಿಯಲ್ಲಿ ಒಂದೇ ಹೇಳಿದ್ದು, ತಂದೆ ತಾಯಿ ಬಂಧು ಬರ್ಗ ಎಲ್ಲ ಜನರೇ, ನಮಗೆ ದೇವರು ಜನರೇ. ಅವರ ಆಶೀರ್ವಾದ ಪ್ರೀತಿ ಇದ್ರೆ ಸಾಕು, ಎಲ್ಲ ನಾವು ಜನಾರ್ದನ್ ರೆಡ್ಡಿ ಅವರಿಂದ ಜನಾರ್ದನ್ ರೆಡ್ಡಿ ಅವರಿಂದ ನಾಯಕರು ಶಾಸಕರಾದ್ರು ಸಚಿವರಾದ್ರು, ಇವತ್ತು ಜನಾರ್ದನ್ ರೆಡ್ಡಿಯ ಜೊತೆ ಯಾರೂ ಬರ್ತಿಲ್ಲ, ಜನಾರ್ದನ್ ರೆಡ್ಡಿಗೆ ದ್ರೋಹ ಮಾಡಿದ್ರೆ ಅನಿಸ್ತಾ ಇದೆ ನಿಮಗೆ? ಜನಾರ್ದನ್ ರೆಡ್ಡಿ ಅವರು ಡಿಸೆಂಬರ್ 25 ಎಲ್ಲ ವಿಷಯಗಳನ್ನು ತಮಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನೇನು ಮಾತಾಡ್ತೀನಿ. ಯಾವಾಗ ಮೇಡಮ್? 3ನೇ ತಾರೀಕು ಎಲ್ಲಿ? ಬಳ್ಳಾರಿಗೆ ಬರ್ತಾರೆ, ಗಂಗಾವತಿಯಲ್ಲಿ ನಿಮ್ಮ ಸ್ಪರ್ಧೆ ಬಳ್ಳಾರಿಗೆ ಇಲ್ಲ. ಇಲ್ಲ, ಪಕ್ಷದ ಎಲ್ಲ ವಿಷಯಗಳನ್ನು ಅವರೇ ಹೇಳ್ತಾರೆ. ಇನ್ನ ಡೌನ್ ಮಾಡಿ ಮೇಡಮ್, ಡೌನ್ ಮಾಡಿ ಮೇಡಮ್.